ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸಿರಿಯಲ್ಲಿ ಸಂಚಿಕೆ 258 ಏನಾಯ್ತು ಅಂತ ನೋಡೋಣ ಬನ್ನಿ. ಇಲ್ಲಿ ಲಕ್ಷ್ಮಿ ಕೀರ್ತಿ ಮತ್ತೆ ವೈಷ್ಣವನ ಒಂದು ಲೊಕೇಶನ್ಗೆ ಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿರ್ತಾಳೆ. ಇಬ್ರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಆಗ ಲಕ್ಷ್ಮಿ ಕೇಳ್ತಾಳೆ, ನಿಮ್ಮಿಬ್ಬರ ನಡುವೆ ಇರುವಂತ ಸಂಬಂಧ ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಆದ್ರೆ ಇಬ್ರು ಕೂಡ ಏನು ಮಾತಾಡೋದೇ ಇಲ್ಲ. ಆಗ ಲಕ್ಷ್ಮಿ ಹೇಳ್ತಾಳೆ, ಏನಾದ್ರೂ ಮಾತಾಡಿ, ಇನ್ನೇನಿದ್ರು ಪ್ರಶ್ನೆ ನಂದು ಉತ್ತರ ನಿಮ್ದು ಅಂತ ಹೇಳ್ತಾಳೆ. ಆದ್ರೂ ಕೂಡ ಇಬ್ರು ಸುಮ್ಮನೆ ನಿಂತಿರ್ತಾರೆ. ಆಗ ಮತ್ತೆ ಲಕ್ಷ್ಮಿ ಕೇಳ್ತಾಳೆ, ನೀವಿಬ್ರು ಯಾಕೆ ಈ ರೀತಿ ವಿಚಿತ್ರವಾಗಿ ವರ್ತಿಸ್ತೀರಾ, ಬೆಸ್ಟ್ ಫ್ರೆಂಡು ಅಂತ ಹೇಳ್ತೀರಾ, ಬಟ್ ಆದರೆ ಬೆಸ್ಟ್ ಫ್ರೆಂಡ್ಗಿರುವ ಯಾವುದೇ ಒಂದು ಲಕ್ಷಣ ಕೂಡ ನಿಮ್ಮಲ್ಲಿ ಕಾಣಿಸಲ್ಲ ಅಂತ ಕೇಳ್ತಾಳೆ. ಆದರೆ ವೈಷ್ಣವ್ ಮಾತ್ರ ಮನಸ್ಸಲ್ಲೇ ಅಂದ್ಕೊತಾನೆ, ಯಾಕೆ ಈ ರೀತಿ ಯೋಚನೆ ಬಂತು ಲಕ್ಷ್ಮಿಗೆ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಚೈಲ್ಡ್ಹುಡ್ ಫ್ರೆಂಡು ಅಂತ ಹೇಳ್ತೀರಾ, ಆದರೂ ಕೂಡ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ ಆ ರೀತಿ ವರ್ತನೆ ಮಾಡ್ತಾರಲ್ಲ, ಯಾಕೆ ಅಂತ ಕೇಳ್ತಾಳೆ. ಆಗ ಕೀರ್ತಿ ಕೇಳ್ತಾಳೆ, ಇಷ್ಟನ್ನ ಬಿಟ್ಟು ಯಾಕೆ ಇವಾಗ ಬಂತು ಅನುಮಾನ ಅಂತ ಕೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಅನುಮಾನ ಬಂದಿತ್ತು, ಬಟ್ ಆದರೂ ಅದು ನಂದೇ ಭ್ರಮೆ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಅಂತ ಹೇಳ್ತಾಳೆ. ಆಗ ಕೀರ್ತಿ ಕೇಳ್ತಾಳೆ, ಇಷ್ಟನ್ನ ಬಿಟ್ಟು ಇವಾಗಲೇ ಯಾಕೆ ಬಂತು ಇಂಥ ಡೌಟು ಅಂತ ಕೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಆ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ನಾನೀಗ ಕರೆದಿರೋದು ಅಂತ ಲಕ್ಷ್ಮಿ ಹೇಳ್ತಾಳೆ. ನೆಕ್ಸ್ಟು ಲಕ್ಷ್ಮಿ ಕೇಳ್ತಾಳೆ, ಕೀರ್ತಿಯವರೇ ನಿಮಗೆ ಯಾಕೆ ಇಷ್ಟ ಇರಲಿಲ್ವಾ ನಾವು ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡೋದು ಅಂತ ಕೇಳ್ತಾಳೆ. ನಾನು ಈ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ ಏನೆಲ್ಲ ಹಿಂಸೆ ಕೊಟ್ಟರೆ ಗೊತ್ತಾ, ಅದೆಲ್ಲ ಪ್ರತಿಯೊಂದು ಕೂಡ ನನಗೆ ಗೊತ್ತು, ಈ ರೀತಿಯಲ್ಲಿ ಯಾಕೆ ಮಾಡಿದ್ರೆ ಕೀರ್ತಿ ಹೇಳಿ ಅಂತ ಕೇಳ್ತಾಳೆ. ಆಗ ವೈಷ್ಣವ್ ಪ್ರತಿಯೊಂದನ್ನು ಹೇಳಬೇಕು ಅಂತ ಹೋಗ್ತಾನೆ. ಆದರೆ ಅಲ್ಲಿ ಕೀರ್ತಿ ಮತ್ತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾಳೆ, ಅಳ್ತಾಳೆ. ಆಗ ವೈಷ್ಣವ್ ಸುಮ್ಮನೆ ಆಗ್ತಾನೆ. ಆಗ ಲಕ್ಷ್ಮಿ ಕೀರ್ತಿ ಕಡೆ ನೋಡ್ತಾ ನಿಂತ್ಕೊತಾಳೆ. ಆಗ ಕೀರ್ತಿ ಹೇಳ್ತಾಳೆ, ಲಕ್ಷ್ಮಿ ನೀನು ಅಂದ್ಕೊಂಡಿರೋಂಗೆ ಇಲ್ಲಿ ಯಾವುದೇ ರೀತಿ ಅದು ನಡೆದಿಲ್ಲ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಹಾಗಿದ್ರೆ ನೀವು ಆಲ್ಬಮ್ ಸಾಂಗಲ್ಲಿ ಮಾಡಿರೋ ಮೋಸ ಯಾಕೆ ಮಾಡಿದ್ರಿ ಆ ರೀತಿ ಅಂತೆಲ್ಲ ಕೇಳ್ತಾಳೆ. ಆಗ ಲಕ್ಷ್ಮಿ ಮತ್ತೆ ಹೇಳ್ತಾಳೆ, ನೀವು ಬರೀ ಆಲ್ಬಮ್ ಸಾಂಗ್ಗೋಸ್ಕರ ಮಾತ್ರ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇಲ್ಲ, ಇದ್ರ ಹಿಂದೆ ಬೇರೆ ಇನ್ನೂ ಏನೋ ಇದೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಆಗ ಕೀರ್ತಿ ಕೇಳ್ತಾಳೆ, ಮತ್ತೆ ಏನಿದೆ ನೀನು ಹೇಳು ಅಂತ ಹೇಳ್ತಾಳೆ. ನಾನು ಲಕ್ಷ್ಮಿ ಹೇಳ್ತಾಳೆ, ನನಗೆ ಇಷ್ಟೆಲ್ಲ ಗೊತ್ತಿರೋ ನಾನು ಯಾಕೆ ನಿಮ್ಮನ್ನ ಕರಿತಾ ಇದ್ದೆ ಅಂತ ಮತ್ತೆ ಲಕ್ಷ್ಮಿ ಹೇಳ್ತಾಳೆ. ಕೀರ್ತಿ ಮತ್ತೆ ಹೇಳ್ತಾಳೆ, ಲಕ್ಷ್ಮಿ ನೀನು ಅನುಮಾನ ಪಡಿದ್ರಲ್ಲಿ ತಪ್ಪೇನಿಲ್ಲ, ಯಾಕಂದರೆ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇರೋದು ವೈಷ್ಣವ್ ಮಾತ್ರ, ಹುಟ್ಟಿದಾಗಿಂದ ಬೆಸ್ಟ್ ಫ್ರೆಂಡ್ ಮತ್ತು ಚೈಲ್ಡ್ ಫ್ರೆಂಡು ಪ್ರತಿಯೊಬ್ಬರು ಕೂಡ ಇವನೊಬ್ಬನೇ ಆಗಿದ್ದ, ಇವನು ಕೂಡ ನನ್ನ ಬಿಟ್ಟು ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಮಾತ್ರ ಗೊತ್ತು, ಅದಕ್ಕೋಸ್ಕರ ನಾನು ಈ ರೀತಿಯೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ವೈಷ್ಣವ್ ಕೂಡ ಅವಳಿಂದೇ ಹೋಗ್ತಾನೆ, ಲಕ್ಷ್ಮಿ ಇಲ್ಲೇ ಇರು ನಾನು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಒಬ್ಳೆ ಎಂದ್ಕೊಂಡು ನಾನು ಈ ರೀತಿಯೆಲ್ಲ ಮಾಡಬಾರ್ದಾಗಿತ್ತು, ನಾನು ತಪ್ಪಾಯ್ತು ಅಂದ್ಕೊಟ್ಟು ಮನಸ್ಸಲ್ಲೇ ಅವಳು ಅಳ್ತಾ ಎಂದ್ಕೊತಾಳೆ. ಆಗ ಮತ್ತೆ ವೈಷ್ಣವ್ ಕೀರ್ತಿಯಿಂದ ಹೋಗ್ಬಿಟ್ಟು ನೀನು ಯಾಕೆ ಈ ರೀತಿಯೆಲ್ಲ ಮಾಡಿದೆ, ನಿಜ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ತಾನೆ. ಆಗ ಕೀರ್ತಿ ಹೇಳ್ತಾಳೆ, ಯಾವ್ದು ನಿಜ ಇದೆಯಲ್ಲೋ ನಿಜ ಅಂತ ಹೇಳ್ತಾಳೆ. ಇದಿಷ್ಟು ಈ ವಿಡಿಯೋದಲ್ಲಿ ನಡೆದ ವಿಷಯ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.